ಎಲ್ಲರಿಗೂ ನಮಸ್ಕಾರ ಸಜ್ಜನ ಸ್ನೇಹಿತರೆ ನಮ್ಮ ಬದುಕಿನಲ್ಲಿ ಅಂದು ಮತ್ತು ಇಂದು ನಡೆದಿರುವಂತ ಸ್ಥಿತ್ಯಂತರಗಳ ಬಗ್ಗೆ ಒಂದು ನೋಟವನ್ನು ಹರಿಸೋಣ ಅಂದು ಒಂದು ಮನೆಯಿಂದ ಐದಾರು ಮಂದಿ ಒಟ್ಟಿಗೆ ಒಂದೇ ಕಾರಿನಲ್ಲಿ ಒಂದು ಸ್ಥಳಕ್ಕೆ ಹೋಗುತ್ತಿದ್ದೆವು ಇಂದು ಒಂದೇ ಮನೆಯಿಂದ ಒಂದೇ ಸ್ಥಳಕ್ಕೆ ಐದಾರು ಮಂದಿ ಐದಾರು ಕಾರಿನಲ್ಲಿ ಹೋಗುತ್ತೇವೆ ಅಂದು ಒಂದು ಕೋಣೆ ಇರುವ ಮನೆಯಲ್ಲಿ ಹತ್ತಾರು ಮಂದಿ ವಾಸಿಸುತ್ತಿದ್ದೆವು ಇಂದು ಹತ್ತಾರು ಕೋಣೆ ಇರುವ ಮನೆಯಲ್ಲಿ ಒಂದೋ ಎರಡೋ ಮಂದಿ ವಾಸಿಸುತ್ತಿದ್ದೇವೆ ಅಂದು ನೂರು ರೂಪಾಯಿ ಕೊಟ್ಟರೆ ಒಂದು ಚೀಲ ತುಂಬ ಸಾಮಗ್ರಿಗಳನ್ನು ತರುತ್ತಿದ್ದೆವು ಇಂದು ಒಂದು ಚೀಲ ತುಂಬ ಹಣ ಕೊಟ್ಟು ಒಂದೋ ಎರಡು ಸಾಮಗ್ರಿಗಳನ್ನು ಖರೀದಿಸುತ್ತೇವೆ ಅಂದು ಹತ್ತು ಜನ ಊಟ ಮಾಡಲು ಎಂಟು ಜನರಿಗಾಗುವಷ್ಟು ಊಟವನ್ನು ತಯಾರಿಸಿ ಹನ್ನೆರಡು ಮಂದಿ ಊಟ ಮಾಡುತ್ತಿದ್ದೆವು ಇಂದು ಹತ್ತು ಜನ ಊಟ ಮಾಡಲು ಇಪ್ಪತ್ತು ಜನರಿಗಾಗುವಷ್ಟು ಊಟವನ್ನು ತಯಾರಿಸಿ ಎಂಟು ಮಂದಿ ಊಟ ಮಾಡಿ ಬಾಕಿ ಕಸದ ತೊಟ್ಟಿಗೆ ಹಾಕುತ್ತೇವೆ ಅಂದು ಸಾವಿರ ಮಂದಿಗೆ ಸಹಾಯ ಮಾಡಿದರೂ ಯಾರಿಗೂ ಗೊತ್ತಾಗ್ತಿರಲಿಲ್ಲ ಇಂದು ಒಬ್ಬರಿಗೆ ಸಹಾಯ ಮಾಡಿದರೆ ಸಾವಿರ ಮಂದಿಗೆ ಗೊತ್ತಾಗುತ್ತದೆ ಅಂದು ಅರ್ಧ ಹೊಟ್ಟೆ ತುಂಬಿಸಲು ಕಿಲೋಮೀಟರ್ ವರೆಗೆ ನಡೆದು ಹೋಗಿ ಕೆಲಸವನ್ನು ಮಾಡುತ್ತಿದ್ದೆವು ಇಂದು ಹೊಟ್ಟೆ ಕರಗಿಸಲು ಕಿಲೋಮೀಟರ್ ವರೆಗೆ ನಡೆಯುತ್ತಿದ್ದೇವೆ ಅಂದು ಮಾನ ಮುಚ್ಚಲು ವಸ್ತ್ರವನ್ನು ಧರಿಸುತ್ತಿದ್ದೆವು ಇಂದು ಮಾನ ಇತರರಿಗೆ ತೋರಿಸಲು ವಸ್ತ್ರವನ್ನು ಧರಿಸುತ್ತಿದ್ದೇವೆ ಬದಲಾಗಿರುವುದು ನಾವೇ ಹೊರತು ಕಾಲವಲ್ಲ ಇನ್ನೂ ಹೆಚ್ಚಿನ ಸ್ಫೂರ್ತಿದಾಯಕ ಹಾಗೂ ಮನರಂಜನಾ ವಿಡಿಯೋಗಳಿಗಾಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ